ಹಲೋ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ SC ST ಅವರಿಗೆ ಉಚಿತ IAS KS ಬ್ಯಾಂಕಿಂಗ್ RRB SSC ಎಕ್ಸಾಮ್ಗಳಿಗೆ ಪರೀಕ್ಷಾ ಪೂರ್ವ ತರಬೇತಿಯನ್ನು ನೀಡಲು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಸೊ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ವಿಡಿಯೋವನ್ನು ತಪ್ಪದೆ ನೀವು ನೋಡಬೇಕಾದರೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ. ಸೊ 2019-20 ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳನ್ನು UPSC KS ಗ್ರೂಪ್ ಎ ಆ್ಯಂಡ್ ಬಿ, ಗ್ರೂಪ್ ಸಿ ಬ್ಯಾಂಕಿಂಗ್, SSC ಮತ್ತು RRB ಪರೀಕ್ಷೆಗಳ ಪೂರ್ವ ತರಬೇತಿಗೆ ಆಯ್ಕೆ ಮಾಡುವ ಸಂಬಂಧ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಸೊ ಇಲ್ಲಿ ನೋಡಬಹುದು ತರಬೇತಿ ಅವಧಿ ಕೊಟ್ಟಿದ್ದಾರೆ. ಸೊ ನೀವೇನಾದರೂ UPSC ಸೆಲೆಕ್ಟ್ ಆದರೆ 9 ತಿಂಗಳು, KS ಆದರೆ 7 ತಿಂಗಳು, ಮತ್ತು ಗ್ರೂಪ್ ಎ BC ಆದರೆ 3 ತಿಂಗಳು, ಬ್ಯಾಂಕಿಂಗ್ ಆದರೆ 3 ತಿಂಗಳು, SSC ಆದರೆ 3 ತಿಂಗಳು, ಮತ್ತು RRB ಆದರೆ 3 ತಿಂಗಳು. ಸೊ ಇದರ ವಯೋಮಿತಿ ನೋಡೋದಾದರೆ 18-40 ವರ್ಷ ಆಗಿರಬೇಕು. ಸೊ ಇಲ್ಲಿ ಪ್ರತಿಯೊಂದಕ್ಕೂ ಬೇರೆ ಬೇರೆ ವಿದ್ಯಾರ್ಥಿಯನ್ನು ಕೊಟ್ಟಿದ್ದಾರೆ. ಸೊ UPSCಗೆ ನೋಡೋದಾದರೆ ಪದವಿಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಪದವಿಯಲ್ಲಿ ಶೇಕಡ 55ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದವರು ಮಾತ್ರ UPSCಗೆ ಅಪ್ಲೈ ಮಾಡ್ಬೋದು. ಸೊ ಇನ್ನು KS ಗ್ರೂಪ್ ಎ ಬಿ, ಗ್ರೂಪ್ ಸಿ ಮತ್ತು ಬ್ಯಾಂಕಿಂಗ್ಗಳಿಗೆ ಅರ್ಜಿ ಸಲ್ಲಿಸುವವರು ಪದವಿಯಲ್ಲಿ ಉತ್ತೀರ್ಣರಾಗಿದ್ದು ಪ್ಲಸ್ ಶೇಕಡ 50ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರಬೇಕು. ಸೊ ಇನ್ನು ಬ್ಯಾಂಕಿಂಗ್ ಕ್ಷೇತ್ರ ನೋಡೋದಾದರೆ ಪದವಿಯಲ್ಲಿ ಉತ್ತೀರ್ಣರಾಗಿದ್ದು ಶೇಕಡ 50ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿರಬೇಕು. ಸೊ ಇಲ್ಲೊಂದು ಅಭ್ಯರ್ಥಿಯ ಒಂದು ಅರ್ಹತೆಯನ್ನು ಕೊಟ್ಟಿದ್ದಾರೆ. ಸೊ ಇವರು ಪರಿಶಿಷ್ಟ ಜಾತಿಗೆ ಸೇರಿರಬೇಕು ಮತ್ತು ಆಧಾರ್ ಸಂಖ್ಯೆಯನ್ನು ಹೊಂದಿರಬೇಕು ಮತ್ತು ಅರ್ಜಿ ಸಲ್ಲಿಸುವ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕೆಂದು ಹೇಳ್ತಾರೆ. ಸೊ ಮತ್ತು ನೀವೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆಗಿದ್ದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಅನ್ನೋ ಒಂದು ಸರ್ಟಿಫಿಕೇಟ್ ಇರಬೇಕು ನಿಗದಿತ ಒಂದು ದಿನಾಂಕದೊಳಗೆ. ಸೊ ಇವರ ಒಂದು ವಾರ್ಷಿಕ ಆದಾಯ 6 ಲಕ್ಷಕ್ಕಿಂತ ಮೀರಿರಬಾರದು ಎಂದು ಹೇಳಿದ್ದಾರೆ. ಸೊ ಇದೊಂದು ಆಯ್ಕೆ ವಿಧಾನ ನೋಡೋದಾದರೆ, ಸೊ ನೀವೇನಾದರೂ ಪರೀಕ್ಷೆಯಲ್ಲಿ ತೆಗೆದ ಅಂಕಗಳ ಆಧಾರದ ಮೇಲೆ ಈ ಒಂದು ಉಚಿತ ISKSಗೆ ಒಂದು ತರಬೇತಿಯನ್ನು ಕೊಡ್ತಾರೆ. ಸೊ ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟ್ ನೋಡೋದಾದರೆ www.sw.kr.nac.in, ಮತ್ತು ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ 22/7/2019 ಸಂಜೆ 5:30 ಅರ್ಜಿಯನ್ನು ಸಲ್ಲಿಸಬೇಕು.